ಹೆಚ್ಚರಿಕೋಟೆ ತಾಲೂಕು ಆಡಳಿತ ವತಿಯಿಂದ ಡಾಕ್ಟರ್ ಬಾಬು ಜಗಜ್ಜೀವನರಾಮ್ರವರ 117ನೇ ಜನ್ಮದಿನವನ್ನು ಆಚರಣೆ ಮಾಡಲಾಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ತಹಶೀಲ್ದಾರ್ ಶ್ರೀನಿವಾಸ್ರವರು, ಡಾಕ್ಟರ್ ಬಾಬು ಜಗಜ್ಜೀವನರಾಮ್ರವರು ಬಿಹಾರ ರಾಜ್ಯದ ಅತ್ಯಂತ ಬಡ ಕುಟುಂಬದಲ್ಲಿ ಜನಿಸಿ ಈ ದೇಶದ ಉಪಪ್ರಧಾನಿ ಹುದ್ದೆಯನ್ನು ಅಲಂಕರಿಸಿದ್ದ ಮಹಾನ್ ನಾಯಕರಾಗಿದ್ದರು. ವಿದ್ಯಾರ್ಥಿ ದೆಸೆಯಿಂದಲೇ ಹೋರಾಟದ ಚಾಪು ಬೆಳೆಸಿಕೊಂಡಿದ್ದ ಬಾಬುಜಿಗೆ ಹಲವಾರು ಮಹತ್ವದ ಗಾಥೆಗಳನ್ನು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಿದ ಕೀರ್ತಿ ಸಲ್ಲುತ್ತದೆ ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು, ತಾಲೂಕು ಮಟ್ಟದ ಕೆಲವು ಅಧಿಕಾರಿಗಳು ಭಾಗವಹಿಸಿದ್ರು. ಕ್ರಾಂತಿಯ ಹರಿಕಾರ, ರಾಷ್ಟ್ರ ನಾಯಕ ಹಾಗೂ ಭಾರತದ ಮಾಜಿ ಪ್ರಧಾನಮಂತ್ರಿಗಳು, ನಮಗೆಲ್ಲ ಒಂದೇನಪ್ಪ ಅಂತಂದರೆ ಗೌರವ. ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ, ಒಬ್ಬ ಬಿಹಾರದಲ್ಲಿ ಹುಟ್ಟಿದಂಥ ಸಾಮಾನ್ಯ ಕುಟುಂಬದ ಒಬ್ಬ ವ್ಯಕ್ತಿ ಭಾರತದ ಮೊದಲನೇ ಪ್ರಜನೆಯಾಗಿ ಆಯ್ಕೆ ಆಗ್ತಾ ಇದ್ದಂದರೆ ನಮ್ಮ ನಿಮ್ಮೆಲ್ಲರ ಸೌಭಾಗ್ಯ ಅಂತಂದು ನಾವು ಈ ಸಂದರ್ಭದಲ್ಲಿ ನಾವು ಹೇಳ್ಬೋದು. ಅವರು 5 ಏಪ್ರಿಲ್ 1908ರಲ್ಲಿ ಬಿಹಾರದ ಒಂದು ಕುಟುಂಬದ ಸಾಮಾನ್ಯ ಕುಟುಂಬದಲ್ಲಿ ಜನಿಸ್ತಾರೆ. ಅದಾದ ನಂತರ ಅವರು ದೇಶದ ಪ್ರಗತಿಗೋಸ್ಕರವಾಗಿ ತಮ್ಮ ಮುಡಿಪಾಲನ್ನ ಇಡ್ತಾರೆ. ಅವರು ಒಂದು ಕಡೆ ಎಲ್ಲೋ ಒಂದು ಕಡೆ ಹೇಳ್ತಾರೆ, ಏನಪ್ಪ ಅಂತಂದರೆ ದೇಶದ ಪ್ರಗತಿಯಲ್ಲಿ ನಮ್ಮ ಪ್ರಗತಿ ಇದೆ, ಅದರ ಉದ್ಧಾರದಲ್ಲೇ ನಮ್ಮ ಉದ್ಧಾರವಿದೆ, ಅದರ ವಿಮೋಚನೆಯಲ್ಲೇ ನಮ್ಮ ವಿಮೋಚನೆ ಇದೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಅವರು ನಮ್ಮ ದೇಶದ ಪ್ರಗತಿಗಾಗಿ, ಅಭಿವೃದ್ಧಿಗಾಗಿ ಅವರು ಅನೇಕ ಖಾತೆಗಳನ್ನು ಅವರು ಸಹ ವಹಿಸಿಕೊಂಡಿದ್ದರು. ಅದರಲ್ಲಿ ವಾರ್ತಾ ಮತ್ತು ಪ್ರಸಾರ, ಸಾರಿಗೆ, ರೈಲ್ವೆ, ಕಾರ್ಮಿಕ ಮತ್ತು ಪುನರ್ವಸತಿ, ಆಹಾರ, ಕೃಷಿ, ಸಹಕಾರ, ನೀರಾವರಿ, ಇಂತಹ ಅನೇಕ ಖಾತೆಗಳನ್ನು ಅವರು ವಹಿಸಿ ದೇಶದ ಅಭಿವೃದ್ಧಿಗೆ ಸಾಧಿಸಿದಂತಹ ವ್ಯಕ್ತಿ. ಖಾತೆಗಳನ್ನ ಅತ್ಯುನ್ನತವಾಗಿ ನಿರ್ವಹಣೆ ಮಾಡಿದಂಥ ಮಹಾನೀಯ ಡಾಕ್ಟರ್ ಬಾಬು ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ರಚನೆ ಮಾಡಿದಂಥ ಅವರ ಒಂದು ಕಾರ್ಯವೈಖರಿಯನ್ನು ಜಾರಿಗೆ ತಂದದ್ದರಲ್ಲೇ ಇವರು ಪ್ರಮುಖರಾಗಿದ್ದರು. ಅವರು ಅಕಾಲಿಕ ಮರಣದಿಂದ ಈ ದೇಶದಲ್ಲಿ ಅವರು ಸಂವಿಧಾನವನ್ನು ರಚನೆ ಮಾಡಿದಂಥ ವಿಚಾರವನ್ನು ಈ ದೇಶಕ್ಕೆ ಕೊಟ್ಟಂಥ ಒಂದು ಕೊಡುಗೆಯನ್ನು ದೇಶಾದ್ಯಂತ ಮುಟ್ಟಲು ಅವ್ರಿಗೆ ಅವಕಾಶ ಸಿಗಲಿಲ್ಲ. ಅದನ್ನು ಇವರು ಅತ್ಯುನ್ನತವಾಗಿ ಕಾರ್ಯನಿರ್ವಹಣೆ ಮಾಡಿದಂಥವರು. ಎಲ್ಲ ಇಲಾಖೆಗಳನ್ನು, ಅನೇಕ ಪ್ರಮುಖವಾದ ಇಲಾಖೆಗಳನ್ನು ನಿರ್ವಹಣೆ ಮಾಡಿದಂಥವರು. ಆ ಒಂದು ಕಾರ್ಯವೈಖರಿಯಲ್ಲಿ ಯಶಸ್ಸನ್ನು ಪಡೆದಂಥವರು. ಇವರನ್ನು ಉಪ ಪ್ರಧಾನಮಂತ್ರಿಗಳ ಆದಮೇಲೆ ಪ್ರಧಾನಮಂತ್ರಿಗಳು ಮಾಡಬೇಕು ಅಂತ ಎಲ್ಲರ ಒಂದು ಅಭಿಪ್ರಾಯವಂತ ಇದ್ದಂಥದ್ದು.